ಎಲ್ರಿಗೂ ನಮಸ್ಕಾರ. ನ್ಯೂ ಟಾಪ್ ಕ್ಲಾಸಸ್ಗೆ ಸ್ವಾಗತ. ಸ್ನೇಹಿತರೆ, ಈ ಒಂದು ಟಾಪಿಕಲ್ಲಿ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಜೈಮಿನಿ ಭಾರತವನ್ನು ರಚಿಸಿರುವಂತಹ ಕವಿ ಲಕ್ಷ್ಮೀಶ ಕವಿ, ಈ ಒಂದು ಕವಿಯ ಪರಿಚಯ ಹಾಗೂ ಜೈಮಿನಿ ಭಾರತದ ವಿವರಣೆಯನ್ನು ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಬನ್ನಿ ಸ್ನೇಹಿತರೆ, ಈಗಾಗಲೇ ನ್ಯೂ ಟಾಪ್ ಕ್ಲಾಸಸ್ಸನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೈಲಿ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಕೂಡ ಮಾಡಿ. ಲಕ್ಷ್ಮೀಶ ಕವಿ ಇವರ ಕಾಲ 16ನೆಯ ಶತಮಾನ ಅಂತೇಳಿ ಹೇಳ್ಬೋದು. ಊರು ಚಿಕ್ಕಮಗಳೂರು ಜಿಲ್ಲೆಯ ದೇವನೂರು. ಲಕ್ಷ್ಮೀಕಾಂತ ದೇವಾಲಯದಲ್ಲಿ ಲಕ್ಷ್ಮೀಶನ ವಿಗ್ರಹವನ್ನು ಇಲ್ಲಿ ಸ್ಥಾಪಿಸಲಾಗಿದೆ. ಇಲ್ಲಿ ಚಿಕ್ಕಮಗಳೂರು ದೇವನೂರಿನ ಲಕ್ಷ್ಮೀಕಾಂತ ದೇವಾಲಯದಲ್ಲಿ ಲಕ್ಷ್ಮೀಶನ ವಿಗ್ರಹವನ್ನು ಸ್ಥಾಪಿಸಲಾಗಿದೆ. ಜೈಮಿನಿ ಭಾರತ ಲಕ್ಷ್ಮೀಶನ ಪ್ರಸಿದ್ಧ ಕಾವ್ಯ, ನೆನಪಲ್ಲಿ ಇಟ್ಕೊಳ್ಳಿ, ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ನಾವಿಲ್ಲಿ ಹೇಳ್ಬೋದು. ಲಕ್ಷ್ಮೀಶನ ಪ್ರಸಿದ್ಧ ಕಾವ್ಯ ಜೈಮಿನಿ ಭಾರತ. ಇದು ಸಂಸ್ಕೃತ ಜೈಮಿನಿ ಭಾರತದ ಕನ್ನಡ ರೂಪವಾಗಿದ್ದು ವಾರ್ಧಕ ಷಟ್ಪದಿಯಲ್ಲಿ ರಚಿತವಾದ ಒಂದು ಕಾವ್ಯ ಇದಾಗಿದೆ. ಯಾವುದು? ವಾರ್ಧಕ ಷಟ್ಪದಿ. ಲಕ್ಷ್ಮೀಶ ಕವಿಗೆ ಕರ್ನಾಟಕ ಕವಿ ಚ್ಯೂತವನ ಚೈತ್ರ ಎಂಬ ಬಿರುದು ಇತ್ತು. ಕರ್ನಾಟಕ ಕವಿ ಚ್ಯೂತವನ ಚೈತ್ರ ಎನ್ನುವಂತಹ ಒಂದು ಬಿರುದನ್ನು ಹೊಂದಿರುವಂತಹ ಕವಿ ಲಕ್ಷ್ಮೀಶ ಕವಿ. ಇವರ ಪ್ರಸಿದ್ಧ ಕಾವ್ಯ ಜೈಮಿನಿ ಭಾರತ. ಜೈಮಿನಿ ಭಾರತದ ಬಗ್ಗೆ ನೋಡಿದಾಗ ವಾರ್ಧಕ ಷಟ್ಪದಿಯಲ್ಲಿ ಬರೆದ ಜೈಮಿನಿ ಭಾರತ ಕಾವ್ಯ, ಜೈಮಿನಿ ಬರೆದ ಭಾರತದ ಉತ್ತರ ಭಾರತದ ಕತೆ, ಅಶ್ವಮೇಧ ಯಾಗದ ಒಂದು ಕಥಾವಸ್ತು ಅಂತ ಹೇಳಿ ಹೇಳ್ಬೋದು. ಯಾವುದು? ಜೈಮಿನಿ, ಸಂಸ್ಕೃತದ ಜೈಮಿನಿ ಎನ್ನುವಂತಹ ಋಷಿಯವರು ಬರೆದಿರುವಂತಹ ಉತ್ತರ ಭಾರತದ ಕತೆ ಅಶ್ವಮೇಧ ಯಾಗ ಎನ್ನುವಂಥ ಒಂದು ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಕನ್ನಡದಲ್ಲಿ ವಾರ್ಧಕ ಷಟ್ಪದಿಯಲ್ಲಿ ಲಕ್ಷ್ಮೀಶ ಕವಿಯವರು ರಚಿಸಿದ್ದಾರೆ. ಸಂಸ್ಕೃತ ಜೈಮಿನಿ ಭಾರತವನ್ನು ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದಾರೆ. ಇದರಲ್ಲಿ ಕಥಾನಾಯಕ ಶ್ರೀಕೃಷ್ಣ, ಭಾಗವತ ಸಂಪ್ರದಾಯದಂತೆ ಇಲ್ಲಿ ಶ್ರೀಕೃಷ್ಣನೇ ಇದರ ಒಂದು ಸೂತ್ರಧಾರ ಅಂತ ಹೇಳಿ ಹೇಳ್ಬೋದು. ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂಥದ್ದು ಅಶ್ವಮೇಧ ಯಾಗ. ಜನಸಾಮಾನ್ಯರಿಗೆ ತಿಳಿದಿರ್ಬೋದು ಅಶ್ವಮೇಧ ಯಾಗ ಅಂತ ಹೇಳಿದ್ರೆ ಏನು ಅಂತ ಹೇಳಿ. ನಾವು ಕೂಡ ಇದನ್ನ ತಿಳ್ಕೊಳ್ಳೇಬೇಕು. ಯಾಕೆಂತ ಹೇಳಿದ್ರೆ ಅಶ್ವಮೇಧ ಯಾಗ ಅಂತ ಹೇಳಿದ್ರೆ ಚಕ್ರವರ್ತಿ ಅಥವಾ ರಾಜನಾಗಿದ್ದವನು ತನ್ನ ಅಸಮ ಪ್ರಾಬಲ್ಯವನ್ನು ತೋರಿಸುವಂತಹ ಒಂದು ಸಲುವಾಗಿ ಮತ್ತು ಪುಣ್ಯದ ಒಂದು ಸಂಪಾದನೆಗಾಗಿ ಅಥವಾ ಯಾವುದಾದ್ರೂ ಒಂದು ದೋಷ ಇದ್ರೆ ಅದನ್ನ ಪರಿಹಾರ ಮಾಡುವುದಕ್ಕೋಸ್ಕರ ವಿಧಿಪೂರ್ವಕವಾಗಿ ಮಾಡುವ ಒಂದು ಯಜ್ಞ, ಯಾಗ ಅಥವಾ ಯಜ್ಞ. ಇದರಲ್ಲಿ ಕೊನೆಗೆ ಯಜ್ಞಕ್ಕೆ ಬಲಿ ಕೊಡುವ ಒಂದು ಲಕ್ಷಣವಾದ ಒಂದು ಕುದುರೆಯನ್ನ ಒಂದು ವರ್ಷ ಮನ ಬಂದಂತೆ ದೇಶ ಸುತ್ತಲೂ ಬಿಡ್ತಾರೆ. ಜೊತೆಗೆ ಅದರ ಹಣೆಯ ಮೇಲೆ ಶಕ್ತಿ ಇದ್ದವರು ಇದನ್ನ ಕಟ್ಟಿ ಬೆಂಗಾವಲಿನವರೊಡನೆ ಯುದ್ಧವನ್ನ ಮಾಡುವಂಥದ್ದು, ಇಲ್ಲವೇ ಶರಣಾಗಿ ಕಪ್ಪವನ್ನ ಕೊಡುವಂಥದ್ದು ಅಂತ ಹೇಳಿ ಬರ್ತಿರುತ್ತೆ. ಅದನ್ನ ಒಂದು ಬಂಗಾರದ ತಗಡಿನ ಒಂದು ಫಲಕದ ಮೇಲೆ ಬರ್ದಿರ್ತಾರೆ. ಅಥವಾ ಸ್ನೇಹದಿಂದ ಇದ್ರೆ ಯಜ್ಞಕ್ಕೆ ಸಹಕಾರವನ್ನ ನೀಡಬಹುದು ಅಂತ ಹೇಳಿ. ಒಂದು ವರ್ಷದ ನಂತರ ಮರಳಿ ಬಂದಂತಹ ಕುದುರೆಯನ್ನ ಯಜ್ಞ ಮಾಡಿ ಅನೇಕ ದಾನಗಳನ್ನು ನೀಡಿ ಎಲ್ಲರನ್ನ ಸತ್ಕರಿಸಿ ಇದರಲ್ಲಿ ಬೀಳ್ಕೊಡ್ತಾರೆ. ಇದು ಅಶ್ವಮೇಧ ಯಾಗ ಅಂತ ಹೇಳಿ. ಪುಣ್ಯಪ್ರಾಪ್ತಿಗೋಸ್ಕರ, ಪ್ರಾಬಲ್ಯವನ್ನು ತೋರಿಸೋದಕ್ಕೋಸ್ಕರ, ಯಾವುದಾದ್ರೂ ಒಂದು ದೋಷದ ಪರಿಹಾರ ಮಾಡುವುದಕ್ಕೋಸ್ಕರ ಮಾಡುವಂತಹ ಒಂದು ಯಜ್ಞ ಅಶ್ವಮೇಧ ಯಾಗ. ಲಕ್ಷ್ಮೀಶನ ಕೃತಿಯಾದ ಜೈಮಿನಿ ಭಾರತದಲ್ಲಿ ಮಹಾಭಾರತದ ಅಶ್ವಮೇಧ ಪರ್ವದ ಕಥೆಯನ್ನ ಹೇಳಲಾಗಿದೆ. ಇದರಲ್ಲಿ ವೀರರಸ ಪ್ರಧಾನವಾಗಿದೆ, ಭಕ್ತಿ ಶೃಂಗಾರ ವರ್ಣನೆಗಳನ್ನು ಒಳಗೊಂಡಿದೆ. ಜೈಮಿನಿ ಭಾರತವು ಒಂದು ಕತೆ ಎನ್ನುವುದಕ್ಕಿಂತ ಕಥಾ ಸಂಗ್ರಹ ಅಂತ ಹೇಳಿ ನಾವು ಹೇಳ್ಬೋದು. ಕಾವ್ಯದಲ್ಲಿ ಪಾಂಡವರ ಕತೆ ಆನುಷಂಗಿಕವಾಗಿದ್ದು ಕೃಷ್ಣನ ಪಾರಮ್ಯ ಅಥವಾ ಹೆಚ್ಚುಗಾರಿಕೆಗೆ ಹೆಚ್ಚಿನ ಮಹತ್ವ ನೀಡಿರೋದ್ರಿಂದ ಇದನ್ನು ಕೃಷ್ಣ ಭಕ್ತರ ಕಥಾಗುಚ್ಛವಾಗಿ ಕವಿ ನಿರೂಪಿಸಿದ್ದಾರೆ. ಸ್ನೇಹಿತರೆ, ಒಟ್ಟಲ್ಲಿ
ಲಕ್ಷ್ಮೀಶ ಕವಿಯು ಜೈಮಿನಿ ಭಾರತವನ್ನು ಬಹಳ ಮನೋಜ್ಞವಾಗಿ ಅಶ್ವಮೇಧ ಯಾಗಕ್ಕೆ ಒತ್ತು ಕೊಟ್ಟು ಎಲ್ಲರಿಗೆ ಅರ್ಥವಾಗುವಂತಹ ರೀತಿಯಲ್ಲಿ ವೀರರಸ ಪ್ರಧಾನವಾಗಿ ಈ ಒಂದು ಜೈಮಿನಿ ಭಾರತವನ್ನು ರಚಿಸಿದ್ದಾರೆ. ನೆನಪಲ್ಲಿ ಇಟ್ಕೊಳ್ಳಿ, ವಾರ್ತಕ ಷಟ್ಪದಿಯಲ್ಲಿ ರಚಿಸಿರುವಂಥ ಒಂದು ಕಾವ್ಯ ಜೈಮಿನಿ ಭಾರತ, ಲಕ್ಷ್ಮೀಶ ಕವಿಯವರು ಬರೆದಿರುವಂಥದ್ದು. ಅಶ್ವಮೇಧ ಯಾಗಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ರಚಿಸಿರುವಂತಹ ಕಾವ್ಯ ಯಾವುದು ಅಂತ ಹೇಳಿದ್ರೆ ಜೈಮಿನಿ ಭಾರತ. ಸ್ನೇಹಿತರೆ, ಈ ಒಂದು ಟಾಪಿಕ್ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಕೂಡ ಮಾಡಿ ಅಂತೇಳಿ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು.